ಹಾಯ್ ಅಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೋಸ್ಟ್ ರಿಕ್ವೆಸ್ಟಿಂಗ್ ವೀಡಿಯೋ ಮಾಡ್ತಿದ್ದೀನಿ. ಲೈಕ್ ಸಾರಿ ವೀಡಿಯೋನ ನಾನು ಒಂದು ಸಾರಿ ವೀಡಿಯೋ ಮಾಡಿದ್ದೆ. ಲೈಕ್ ವಿತಿನ್ 1 ಮಿನಿಟಲ್ಲೇ ಯಾವ ರೀತಿಯಾಗಿ 2 ಮಿನಿಟ್ಸಲ್ಲೇ ಯಾವ ರೀತಿಯಾಗಿ ಸಾರಿನ ಡ್ರೇಪ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸಿದ್ದೆ. ಆ ವೀಡಿಯೋನ ನಾನು 1 ಇಯರ್ ಬ್ಯಾಕ್ ಮಾಡಿದ್ದೆ. ಸೊ ಇಲ್ಲಿವರೆಗೂ ಅರೌಂಡ್ 7.5 ಲಕ್ಷ ಜನ ನೋಡಿದ್ದಾರೆ. ತುಂಬ ಜನ ಇಷ್ಟಪಟ್ಟು ಕಮೆಂಟ್ ಮಾಡಿದ್ದಾರೆ. ಸೊ ಯಾವುದಾದ್ರೂ ಫಂಕ್ಷನ್ಸ್ಗೆ ನಾವು ಮೊದಲೇ ರೀಪ್ಲೇಟಿಂಗ್ ಮಾಡಿ ಯಾವ ರೀತಿಯಾಗಿ ಸಾರಿನ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು ಅನ್ನೋದನ್ನ ವೀಡಿಯೋ ಶೇರ್ ಮಾಡಿದ್ದೆ. ಸೊ ಅದನ್ನ ಯಾರೆಲ್ಲ ನೋಡಿಲ್ಲ ಇನ್ನೂ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ನಿಮಗೂ ತುಂಬ ಯೂಸ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಬಿಗಿನರ್ಸಿಗೆ ಅಂದರೆ ಸೀರೆ ಉಟ್ಕೊಳ್ಳೋದಕ್ಕೆ ಬರದೇ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಸಾರಿನ ಉಟ್ಕೊಳ್ಳೋದು ಕಲಿಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ. ಸೊ ಅಂಥವರಿಗೆ ಆ್ಯಸ್ ಎ ಬಿಗಿನರ್ ಆಗಿ ನಾವು ಏನೇನು ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೋಬೇಕು, ಸಾರಿನ ಉಟ್ಕೊಳ್ಬೇಕಾದ್ರೆ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ಬಿಗಿನರ್ ಇದ್ದಾಗ ಏನೆಲ್ಲ ಸ್ಟ್ರಗಲ್ ಮಾಡಿದ್ದೆ, ಯಾವ್ದು ಕನ್ಫ್ಯೂಸ್ ಆಗ್ತಿತ್ತು ನನಗೆ ಸಾರಿ ಉಟ್ಕೋಬೇಕಾದ್ರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹಾಗಿದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಫಸ್ಟ್ ಬಂದುಬಿಟ್ಟು ಸಾರಿ ಪೆಟಿಕೋಟ್. ಸೊ ನಾನಿಲ್ಲಿ ಶೇಪ್ ವೇರ್ನ ಹಾಕ್ಕೊಂಡಿದ್ದೀನಿ. ಯಾವುದೇ ಆಗಲಿ ಲೂಸ್ ಇರೋದು ಹಾಕ್ಕೊಳ್ಳೋಕೆ ಹೋಗಬೇಡಿ, ಪರ್ಫೆಕ್ಟ್ ಆಗಿರೋದು ಪೆಟಿಕೋಟ್ ತೊಗೊಳ್ಳಿ. ಆ್ಯಂಡ್ ಸಾರಿ ಬಂದುಬಿಟ್ಟು ಇಲ್ಲಿ ನಾನು ಸೆಮಿ ಸಿಲ್ಕ್ ಸಾರಿ ತೊಗೊಂಡಿದ್ದೀನಿ, ಬಾರ್ಡ್ರ್ ಸಾರಿ. ಸೊ ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸ್ಬೇಕು ನಿಮಗೆ ಅಂತ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸ್ಟಾರ್ಟಿಂಗ್ ಎಂಡ್ ಇರುತ್ತಲ್ಲ, ಆ ಎಂಡಿಂದ ನಾವು ಟಕ್ ಮಾಡ್ಕೋಬೇಕು ಈ ಥರ ಟಮ್ಮಿ ಹತ್ರ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವೀಡಿಯೋನ ಕರೆಕ್ಟಾಗಿ ನೋಡಿ, ಕರೆಕ್ಟ್ ನಿಮಗೆ ಲೆಂತ್ ನೋಡ್ಕೊಳ್ಳಿ. ತೀರಾ ಕೆಳಗಡೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತೀರಾ ಮೇಲುಗಡೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೀಲ್ಸ್ ಏನಾದರೂ ಹಾಕ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಜಾಸ್ತಿನೇ ಕೆಳಗಡೆ ಬಿಟ್ಬಿಟ್ಟು ನೀವು ಈ ಥರ ಟಕ್ ಮಾಡ್ಕೋಬೇಕು. ಒಂದು ರೌಂಡ್ ಬರಬೇಕು ಕರೆಕ್ಟ್ ಎಲ್ಲಿ ಸ್ಟಾರ್ಟಿಂಗ್ ಟಕ್ ಮಾಡಿರ್ತಾರಲ್ಲ ಅಲ್ಲಿಂದ. ನೆಕ್ಸ್ಟ್ ಬಂದುಬಿಟ್ಟು ಉಳಿದಿರೋ ಸೀರೆಯಿಂದ ಒಂದು ರೌಂಡ್, ನಿಮಗೆ ನಾನು ತೋರಿಸಿದ್ನಲ್ಲ ಆ ಥರ ಒಂದು ರೌಂಡ್ ನಿಮಗೆ ಫ್ರಂಟಿಂದ ಬ್ಯಾಕ್ ಸೈಡಿಗೆ ತೊಗೊಂಡ್ಬಿಟ್ಟು, ಈಗ ನಮಗೆ ಪಲ್ಲು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನಾವು ಮಾಡ್ಕೋಬೇಕು. ಹಾಗಾಗಿ ರಫ್ಫಾಗಿ ನಾನು ಪಲ್ಲುನ ಈ ಥರ ಫೋಲ್ಡ್ ಮಾಡಿಕೊಂಡು ಲೆಂತ್ ನೋಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾಗುತ್ತೆ ಅಂತೇಳಿ. ಯೂಶ್ವಲಿ ಈ ಥರ ಸಿಲ್ಕ್ ಸ್ಯಾರೀಸ್ಗೆ ಅಷ್ಟು ತುಂಬ ಕೆಳಗೂ ಬೇಡ, ಅಷ್ಟು ಮೇಲ್ಗಡೆಯೂ ಬೇಡ, ಚೆನ್ನಾಗಿ ಕಾಣುತ್ತೆ. ಪರ್ಫೆಕ್ಟಾಗಿ ನಮಗೆ ಲೆಂತ್ ಅಷ್ಟು ಮೀಡಿಯಮ್ ಇದ್ದರೆ. ಸೊ ಈಗೇನು ಮಾಡ್ತಿದ್ದೀನಿ ಅಂತಂದರೆ, ನಮಗೆ ಸೈಡ್ ವೆಸ್ಟ್ ಕಡೆ ಇರೋವಂಥ ಏನಿದೆಯಲ್ಲ ಆ ಸಾರಿ ಬಂದುಬಿಟ್ಟು, ಆ ಪ್ಲೇಸಲ್ಲಿರೋ ಸಾರಿ ಬಂದುಬಿಟ್ಟು ಬಾರ್ಡ್ರೆಲ್ಲ ಕರೆಕ್ಟಾಗಿ ಬರಬೇಕು, ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಿದ್ದೀನಿ. ಸೊ ನೋಡಿ ನಾನು ಎಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲೊಂದು ಪಿನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವಿವಾಗ ಆ್ಯಂಡ್ ಈಗ ನೆರಿಗೆನ ಮಾಡ್ಕೋಬೇಕು. ಸೊ ನೆರಿಗೆನ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ, ಇಲ್ಲಿ ರೈಟ್ ಸೈಡ್ಗೆ ಬಂದಿರುತ್ತಲ್ಲ ಸಾರಿ, ಅಲ್ಲಿಂದ ಲೆಫ್ಟ್ ಸೈಡ್ಗೆ ಕರೆಕ್ಟ್ ಅಳತೆ ತೋರಿಸ್ತಿದ್ದೀನಿಲ್ಲ ಅಲ್ಲಿಗೆ ತೊಗೊಂಡ್ಬಿಟ್ಟು ಆ ಎಂಡ್ ಸ್ಟಾರ್ಟಿಂಗ್ ಪಾಯಿಂಟಿಂದ ನೀವು ನೆರಿಗೆನ ಸ್ಟಾರ್ಟ್ ಮಾಡಿ. ಸೊ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೆರಿಗೆನ ಯಾವ ರೀತಿಯಾಗಿ ಮಾಡಬೇಕು, ಕೈನ ಬೆರಳುಗಳೆಲ್ಲ ಯಾವ ರೀತಿಯಾಗಿ ಇಟ್ಕೋಬೇಕು ಅಂತ ಸರಿಯಾಗಿ ಅಬ್ಸರ್ವ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲಿ ಈ ಥರ ನೆರಿಗೆ ಮಾಡ್ಕೊಳ್ಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗ್ತಿತ್ತು ಯಾವ ಥರ ಟ್ವಿಸ್ಟ್ ಮಾಡಬೇಕು ಅಂತ. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ತುಂಬ ಚಿಕ್ಕ ನೆರಿಗೆ ಇರುತ್ತಲ್ಲ, ಸೊ ಅದನ್ನು ಬಿಟ್ಬಿಡಿ. ಆ್ಯಂಡ್ ನೀವು ನೆರಿಗೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ಳಿ, ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಅರೇಂಜ್ ಮಾಡಿಕೊಂಡು ಒಂದು ಸೇಫ್ಟಿ ಪೆನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಅದನ್ನು. ಆ್ಯಂಡ್ ಈಗ ಅದನ್ನು ನೀವು ಕರೆಕ್ಟಾಗಿ ಎಲ್ಲಿ ಟಕ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮದು ಟಮ್ಮಿ ಇರುತ್ತಲ್ಲ, ಹೊಕ್ಕಳ ಇರುತ್ತಲ್ಲ, ಸೊ ಅದ್ರ ಮಿಡಲ್ಗೆ ಕರೆಕ್ಟಾಗಿ ನಾವು ಬರೋ ಥರ ನಾವು ಟಕ್ ಮಾಡ್ಕೋಬೇಕು. ತೀರಾ ಲೆಫ್ಟ್ ಸೈಡ್ಗೆ ತೀರಾ ರೈಟ್ ಸೈಡ್ಗೆ ಹಾಕ್ಬಿಟ್ರೆ ಸಾರಿ ಚೆನ್ನಾಗಿ ಕಾಣೋದಿಲ್ಲ ನೋಡೋದಕ್ಕೆ. ಹಾಗೆ ಸೈಡ್ಗೆ ಎಕ್ಸ್ಟ್ರಾ ಸಾರಿ ಏನು ಉಳಿದಿರುತ್ತಲ್ಲ ಅದನ್ನು ನಾವು ನೀಟಾಗಿ ಬ್ಯಾಕ್ ಸೈಡ್ಗೆ ಟಕ್ ಮಾಡ್ಕೋಬೇಕು. ನಮಗೆ ಉಬ್ಬು ಬರೋ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ನೀಟಾಗಿ ಟಕ್ ಮಾಡ್ಕೊಳ್ಳಿ. ಸೊ ಈಗ ನೀ ಸೈಡಿಗೆ ಹಾಗೆ ಹಿಂದ್ಗಡೆ ಎಲ್ಲ ಪ್ಲೇಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈಗ ನಾವು ಪಲ್ಲುನ ಚಿಕ್ಕ ಚಿಕ್ಕ ಪ್ಲೇಟ್ಸಾಗಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಆ ಅಳತೆಗೆ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಟ್ಸ ಮಾಡ್ಕೋಬೇಕಾದ್ರೆ ಎವ್ರಿ ಟೈಮ್ ನನಗೆ ಸ್ಟಾರ್ಟಿಂಗ್ ಆ್ಯಸ್ ಎ ಬಿಗಿನರ್ ಆಗಿದ್ದಾಗ ಲೈಕ್ ಉಲ್ಟಾ ಬಂದುಬಿಡ್ತಿತ್ತು. ಸೊ ಅದು ಏನಕ್ಕೆ ಗೊತ್ತಾಗ್ತಾನೇ ಇರಲಿಲ್ಲ. ಆ್ಯಂಡ್ ಈಗ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ತಿದ್ದೀನಿಲ್ಲ. ಫಸ್ಟ್ ಆ ಕಡೆ ಎಂಡ್ ಇರುತ್ತಲ್ಲ ಅದರಿಂದ ಸ್ಟಾರ್ಟ್ ಮಾಡಿ, ಸೊ ಈ ಎಂಡ್ ಬಂದುಬಿಟ್ಟು ನಮಗೆ ಉಲ್ಟಾ ಬರಬೇಕು. ಸೊ ಆ ಥರ ನೀವು ಪಲ್ಲುನ ನೀಟಾಗಿ ಪ್ಲೀಟ್ ಮಾಡಿಕೊಂಡು, ನಾನು ಪಿನ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿದ್ದರೆ ನಮಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಪಲ್ಲುನ ರೆಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಈಗ ಓವರಾಲ್ ಆಗಿ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಮೇನಾಗಿ ಏನು ಅಂತಂದರೆ, ಸಾರಿನ ಉಟ್ಕೊಂಡಾಗ ಉಟ್ಕೊಂಡಿರೋ ಸಾರಿನ ಬಂದಿರುತ್ತಲ್ಲ ಪ್ಲೀಟ್ಸ್ನೆಲ್ಲ ಅದನ್ನು ಅರೇಂಜ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಲುಕ್ಕು. ಸೊ ಈಗ ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತೀನಿ.
ಇದು ನೋಡಿ, ನಾನು ಸಾರಿ ಎಲ್ಲ ಹಾಕ್ಕೊಂಡು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಿದ್ದೀನಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸಾರಿ ಉಟ್ಕೊಳ್ಳೋದು ಅಂತ. ಆ್ಯಂಡ್ ಕೆಲವೊಬ್ಬರು ಏನು ಅಂತಂದರೆ ವೆಸ್ಟ್ ಎಲ್ಲ ಸ್ವಲ್ಪ ಟಮ್ಮಿ ಕೆಳಗಡೆ ಉಟ್ಕೊಳ್ತಾರೆ, ಸೊ ಅದು ಅವ್ರ ಇಷ್ಟ. ಏನು ಅಂತಂದರೆ ಬೇಸಿಕ್ ಕಾನ್ಸೆಪ್ಟ್ ಇದು, ಯಾವ ರೀತಿಯಾಗಿ ಉಟ್ಕೋಬೇಕು ಸಾರಿನ ಅಂತ. ಬಿಗಿನರ್ಸ್ ಆಗಿದ್ದಾಗ ಫಸ್ಟ್ ಟೈಮಿಗೆ ಸಾರಿನ ಉಟ್ಕೊಳ್ಳೋದಕ್ಕೆ ಯಾರಿಗೂ ಬರೋದಿಲ್ಲ, ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಖಂಡಿತ ತುಂಬ ಪರ್ಫೆಕ್ಟಾಗಿ ಸಾರಿನ ಉಟ್ಕೋಬೋದು ನೀವೂ. ಸೊ ನೋಡಿದ್ರಲ್ಲ, ಆ್ಯಸ್ ಎ ಬಿಗಿನರ್ ಆಗಿ ಸಾರಿನ ಏನೇನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ತುಂಬ ಪರ್ಫೆಕ್ಟಾಗಿ ಸಾರಿನ ಡ್ರೇಪ್ ಮಾಡ್ಕೋಬೋದು ಅನ್ನೋದನ್ನ ಈಸಿ ಸ್ಟೆಪ್ಸಲ್ಲಿ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ಲೈಕ್ ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ, ಹಾಗಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.